ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ ನಾಲ್ವರಲ್ಲಿ ಮಂಗನ ಕಾಯಿಲೆ ಪತ್ತೆಯಾಗಿದೆ. ಜಿಲ್ಲೆಯ 51 ಹಳ್ಳಿಗಳಲ್ಲಿ ಮಂಗನ ಕಾಯಿಲೆ ಕಾಣಿಸಿಕೊಳ್ಳುತ್ತಲೇ ಇದ್ದು, ಈ ಭಾಗದಲ್ಲಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ. ಹಲವೆಡೆ ಮಂಗನ ಕಾಯಿಲೆಯಿಂದ ರಕ್ಷಣೆ ನೀಡುವ ಲಸಿಕೆಯನ್ನು ಹಾಕಲಾಗುತ್ತಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಕಂಡುಬಂದ ಮಂಗನ ಕಾಯಿಲೆಯಿಂದಾಗಿ ಇದೀಗ ಗಡಿ ಜಿಲ್ಲೆಯಾದ ಉತ್ತರ ಕನ್ನಡದಲ್ಲೂ ಭೀತಿ ಆವರಿಸಿದೆ. ಜಿಲ್ಲೆಯ ಹೊನ್ನಾವರ, ಸಿದ್ದಾಪುರ ಮತ್ತು ಜೊಯ್ಡಾದಲ್ಲಿ ಈಗಾಗಲೇ ಮಂಗನ ಕಾಯಿಲೆ ಇದ್ದು ಎಲ್ಲೆಡೆ ತೀವ್ರ ನಿಗಾ ಇರಿಸಲಾಗಿದೆ. ಜಿಲ್ಲೆಯ 15 ಹಳ್ಳಿಗಳಲ್ಲಿ ಮಂಗನ ಕಾಯಿಲೆ ಇದ್ದು 19 ರೋಗಿಗಳ ತಪಾಸಣೆ ಮಾಡಿದಾಗ 4 ಜನರಲ್ಲಿ ಪಾಸಿಟಿವ್ ಬಂದಿದೆ. ಹೊನ್ನಾವರ ಸಾಲ್ಕೋಡ್ ವ್ಯಾಪ್ತಿಯಲ್ಲಿ ಸತ್ತ ಮಂಗವೊಂದರಲ್ಲೂ ಕಾಯಿಲೆ ಪತ್ತೆಯಾಗಿತ್ತು. ಹೀಗಾಗಿ ನಾವು ಈಗಾಗಲೇ ಗಡಿ ಭಾಗದಲ್ಲಿ ಅರಿವು ಮೂಡಿಸಲಾಗುತ್ತಿದೆ. ಮನೆ ಮನೆಗೆ ಹೋಗಿ ಕರಪತ್ರ ಕೊಡಲಾಗುತ್ತಿದ್ದು, ಲಸಿಕಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ಮಂಗನ ಕಾಯಿಲೆ ಕುರಿತ ಜಿಲ್ಲೆಯ ಇನ್ಚಾರ್ಜ್ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಶೇಟ್ ವಿಸ್ಮಯ ಟಿವಿಗೆ ಮಾಹಿತಿ ನೀಡಿದ್ದಾರೆ. ನಮ್ಮ ಇಡೀ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಅಂದರೆ ನಾನು ಹೇಳ್ದಂಗೆ ನಮ್ಮದು ಹೊನ್ನಾವರ ತಾಲೂಕು ಇರ್ಬೋದು, ಸಿದ್ದಾಪುರ ಅಥವಾ ಭಟ್ಕಳ ಇಲ್ಲಾಂದರೆ ನಮ್ಮ ಜೊಯ್ಡಾ ತಾಲೂಕು, ಇಲ್ಲಿ ಒಂದು 51 ಹಳ್ಳಿಗಳಲ್ಲಿ ಈ ಒಂದು ಕಾಯಿಲೆ ಇದೆ. ಈಗ ಆಲ್ರೆಡಿ ಅಲ್ಲಿ ಆಲ್ರೆಡಿ ಈಗ ಏನಂತ ಹೇಳಿದ್ರೆ, ನಾವು ಈಗ ಹೋದ ಜನವರಿಯಿಂದ ಈಗ ಡಿಸೆಂಬರ್ 18 ತನಕ 19 ಸಂಶಯಾಸ್ಪದ ರೋಗಿಗಳನ್ನು ನಾವು ಪತ್ತೆ ಮಾಡಿದ್ವಿ. ಅಲ್ಲದೆ 19 ಜನರ ರಕ್ತದ ಮಾದರಿ ನಾವು ಕಳಿಸ್ಕೊಟ್ಟಾಗ ಅದರಲ್ಲಿ 4 ಜನರಲ್ಲಿ ಪಾಸಿಟಿವ್ ಬಂದಿದೆ. ಅದು ಕೂಡ ನಮ್ಮ ಸೋಂಶಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಬಂದಿದೆ. ಹಾಗೆ ಡಿಸೆಂಬರ್ ತನಕ 23 ಮಂಗಗಳ ಒಂದು ಸಾವಾಗಿತ್ತು. ಅದರಲ್ಲಿ 2 ಮಂಗಗಳನ್ನು ನಾವು ಪೋಸ್ಟ್ ಮಾರ್ಟಮ್ ಮಾಡಿದ್ದೀವಿ. ಅದರಲ್ಲಿ 1 ಮಂಗನಲ್ಲಿ ಮಾತ್ರ ಪಾಸಿಟಿವ್ ಬಂದಿದೆ. ಅದು ಕೂಡ ನಮ್ಮ ಹೊನ್ನಾವರ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಸಾಲ್ಕೋಡೆ ವ್ಯಾಪ್ತಿಯಲ್ಲಿ ಬಂದಿದೆ. ಈಗಾಗಲೇ ಅಲ್ಲಿ ನಾವು ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಕೈಗೊಂಡಿದ್ವಿ. ಹಾಗೆ 1 ವರ್ಷದಲ್ಲಿ ಅಂದರೆ ಜನವರಿಯಿಂದ ಡಿಸೆಂಬರ್ 18 ತನಕ 13 ಉಣ್ಣೆಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಅದರಲ್ಲಿ ಯಾವುದು ಪಾಸಿಟಿವಿಟಿ ಇಲ್ಲ. ಜೊತೆಗೆ ಈಗ ನಮಗೆ ಹೆದರಿಕೆ ಏನಂತ ಹೇಳಿದ್ರೆ, ನಮ್ಮ ಪಕ್ಕದ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಈ ಒಂದು ಮಂಗನಕಾಯಿಲೆ ಉಲ್ಬಣಗೊಂಡು ಈಗಾಗಲೇ 6-7 ಜನ ಸಾವಾಗಿದಂತ ದೃಢೀಕರಣ ಮಾಡಿದ್ದಾರೆ. ಅದಕ್ಕೋಸ್ಕರ ನಮ್ಮ ಜಿಲ್ಲೆಯ ಒಂದು ಗಡಿಭಾಗ ಅಥವಾ ಸಾಗರ ತಾಲೂಕಿನ ಪ್ರಾಥಮಿಕ ಅರಳಗೋಡಿನಿಂದ 10 ಕಿಲೋಮೀಟರ್ ರೇಂಜ್ನಲ್ಲಿ ಬರುವಂತಹ ಈ ಸಿದ್ದಾಪುರ ತಾಲೂಕಿನ ಕೊರ್ಲಕಾಯಿ ಪ್ರಾಥಮಿಕ ಆರೋಗ್ಯದ ಗಡಿ ಭಾಗದಲ್ಲಿ ನಾವು ಈಗಾಗಲೇ ನಾನು ಖುದ್ದು ವಿಸಿಟ್ ಮಾಡಿದ್ದೇನೆ. ಜೊತೆಗೆ ಅಲ್ಲಿರುವಂಥ ನಮ್ಮ ಸಿಬ್ಬಂದಿಗಳಿಗೆ ಅರಿವು ಮೂಡಿಸಿ ಈಗಾಗಲೇ ಅವರು ಮುಖ್ಯವಾಗಿ ಮನೆ ಮನೆಗೆ ಹೋಗಿ ಕರಪತ್ರವನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಪಂಚಾಯತಿಯ ಸಹಕಾರದಿಂದ ಅವರು ಮೈಕಿಂಗನ್ನು ಮಾಡಿದ್ದಾರೆ. ಜೊತೆಗೆ ಯಾರು ಕಾಡಿಗೆ ಹೋಗ್ತಾರೆ ಅವರಿಗೆ DMP ತೈಲವನ್ನು ಪ್ರತಿಯೊಬ್ಬರಿಗೆ ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಜೊತೆಗೆ ಆ ಭಾಗದಲ್ಲಿರುವಂಥ ಜನರಿಗೆ ಲಸಿಕಾ ಕಾರ್ಯಕ್ರಮವನ್ನು ಈಗ ತ್ವರಿತಗತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಹೊನ್ನಾವರ ತಾಲೂಕಿನ ಗಡಿಭಾಗ ಗೇರ್ಸಪ್ಪ ಪ್ರಾಥಮಿಕ ಆರೋಗ್ಯ ವ್ಯಾಪ್ತಿಯ ಈಗ ಕುಂಡೋಡಿ ಅಥವಾ ಹಾಡಿಗೇರಿ ಅಲ್ಲಿಯೂ ಕೂಡ ನಾವು ಈಗಾಗಲೇ ಭೇಟಿಯನ್ನು ಮಾಡಿ ಅಲ್ಲಿರುವಂಥ ವೈದ್ಯಾಧಿಕಾರಿಗಳು ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿದ್ದಾರೆ. ಜೊತೆಗೆ ಅವರು ಈಗ ಹೋದ ಸೋಮವಾರ ಮಾತ್ರ ಲಸಿಕೆಯನ್ನು ಪ್ರಾರಂಭ ಆ ಭಾಗದಲ್ಲಿ ಮಾಡಿದ್ದಾರೆ, ಅದರ ಒಂದು ಮುನ್ನೆಚ್ಚರಿಕೆಯನ್ನು ಮಾಡಿದ್ದಾರೆ. ಜೊತೆಗೆ ನಾವು ನಮ್ಮ ಭಟ್ಕಳ ತಾಲೂಕಿನ ತಾಲೂಕು ಆರೋಗ್ಯಗಳ ಜೊತೆಗೂ ಕೂಡ ಮಾತಾಡಿ ಅವರಿಗೂ ಕೂಡ ಮುಂಜಾಗ್ರತೆಗಳನ್ನು ಮತ್ತು ಎಲ್ಲ ವೈದ್ಯಾಧಿಕಾರಿಗಳು ಕೂಡ ದೂರವಾಣಿ ಮುಖಾಂತರ ಭೇಟಿ ಅವರಿಗೆ ಮಾತಾಡಿ ಅವರಿಗೆ ಎಲ್ಲ ಮುಂಜಾಗ್ರತೆಗಳನ್ನು ಕೈಗೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೆವು. ಸಾಮಾನ್ಯವಾಗಿ ಈ ಮಂಗನ ಕಾಯಿಲೆ ಎಲ್ಲ ಸಮಯದಲ್ಲೂ ಕಂಡುಬರುವುದಿಲ್ಲ. ಸೆಪ್ಟೆಂಬರ್ ತಿಂಗಳಿನಿಂದ ಪ್ರಾರಂಭವಾಗಿ ಜೂನ್ ತನಕ ಈ ರೋಗ ಕಂಡುಬರುತ್ತದೆ. ಉತ್ತರ ಕನ್ನಡ, ಹೊನ್ನಾವರ, ಸಿದ್ದಾಪುರ ಮತ್ತು ಜೊಯ್ಡಾದಲ್ಲಿ ಮಾತ್ರ ಇದರ ಆತಂಕ ಜೋರಾಗಿದೆ. ಮಂಗನ ಕಾಯಿಲೆಯಿಂದ ಸಾವನ್ನಪ್ಪುವ ಮಂಗಗಳ ಮೇಲಿರುವ ಉಣ್ಣುಗಳು ಮನುಷ್ಯರನ್ನ ಅಥವಾ ಜಾನುವಾರುಗಳಿಗೆ ಕಚ್ಚಿದಾಗ ಕಾಯಿಲೆ ಹರಡುವ ಸಾಧ್ಯತೆ ಇರುತ್ತದೆ. ಕಾಯಿಲೆ ಹೇಗೆ ಹರಡುತ್ತದೆ ಎಂದು ವೈದ್ಯಾಧಿಕಾರಿಗಳು ವಿವರಿಸಿದ್ದಾರೆ. ಹಾಗೆಯೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಹೋಲಿಸಿ ನೋಡಿದರೆ ಉತ್ತರ ಕನ್ನಡದಲ್ಲಿ ಈಗಾಗಲೇ ಹೊನ್ನಾವರ ತಾಲೂಕಿನಲ್ಲಿ
ಭಟ್ಕಳ ತಾಲೂಕು ಹಾಗೆ ನಮ್ಮ ಸಿದ್ದಾಪುರ ತಾಲೂಕು ಮತ್ತು ಜೋಯಿಡಾ ತಾಲೂಕುಗಳಲ್ಲಿ ಈ ಒಂದು ಕಾಯಿಲೆ ಈಗ ನಿರಂತರವಾಗಿದೆ. ಹಾಗೆ ಈ ಒಂದು ಕಾಯಿಲೆ ಬರಲಿಕ್ಕೆ ನಾನು ಹೇಳಿದೆ ಒಂದು ವೈರಸ್ ಕಾರಣ ಅಂತ ಹೇಳಿದೆ. ಬಟ್ ಈ ಒಂದು ಕಾಯಿಲೆ ಹರಡುವಂಥ ವಿಧಾನ ಅಂತಂದರೆ ಇದು ಉಣ್ಣೆ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಈ ಉಣ್ಣೆಗಳೆಲ್ಲಿರ್ತ ಉಣ್ಣೆಗಳು ಈ ಒಂದು ಮಂಗನ ಕಾಯಿಲೆ ಇರುವಂಥ ಪ್ರದೇಶದಲ್ಲಿ 36 ಜಾತಿಯ ಉಣ್ಣೆಗಳಿವೆ. ಅದರಲ್ಲೂ ಕೂಡ 10 ಜಾತಿಯ ಉಣ್ಣೆಗಳಲ್ಲಿ ಈ ಒಂದು ವೈರಸ್ ಹೆಚ್ಚಿಗೆ ಪ್ರಮಾಣದಲ್ಲಿದೆ. ಅದು ಕೂಡ ಹೆಚ್ಚು ಸ್ಪೈನಿ ಜರ ಒಂದು ಉಣ್ಣೆ ಇದೆ, ಅದರಲ್ಲಿ ಈ ಒಂದು ವೈರಸ್ ಹೆಚ್ಚಿಗೆ ಪ್ರಮಾಣದಲ್ಲಿದೆ. ಈ ಉಣ್ಣೆಯಲ್ಲೂ ಕೂಡ 4 ಅಂತ ಇರ್ತದೆ. ಅಂದರೆ ಈ ದೊಡ್ಡ ಉಣ್ಣೆಗಳು ಯಾವಾಗ ಮಳೆಗಾಲ ಬಂದಾಗ ಒಂದು ಪ್ರದೇಶ ತಂಪಾಗ್ತದೋ ಆವಾಗ ಇವು ಎಚ್ಚೆತ್ತುಕೊಂಡು ಒಂದು ಪ್ರಾಣಿಗಳನ್ನು ಒಂದು ರಕ್ತವನ್ನು ಹೀರಲಿಕ್ಕೆ ಇಷ್ಟಪಡ್ತವೆ. ಆವಾಗ ಆ ಪ್ರಾಣಿಗಳ ರಕ್ತವನ್ನು ಹೀರಿಕೊಂಡು ಬಿಟ್ಟಾಗ ಅವು ಸ್ವಲ್ಪ ದಿನ ಆದಮೇಲೆ ಏನು ಮಾಡ್ತವೆ, ಮಳೆಗಾಲದ ಕೊನೆಯಲ್ಲಿ ಅಂದರೆ ಈ ದೊಡ್ಡ ಉಣ್ಣೆಗಳು ಜೂನಿಂದ ಸೆಪ್ಟೆಂಬರ್ ತನಕ ಅಂದರೆ ಸುಪ್ತಾವಸ್ಥೆಯಲ್ಲಿದ್ದು ಪ್ರಾಣಿಗಳ ಒಂದು ರಕ್ತವನ್ನು ಹೀರ್ಕೊಂಡ್ಬಿಟ್ಟು ಅವು ನೆಕ್ಸ್ಟ್ ಮೊಟ್ಟೆ ಇಡ್ತವೆ. ಮೊಟ್ಟೆ ಇಡುವಂಥ ಸಮಯ ಏನಂತಂದರೆ ಮಳೆಗಾಲದ ಕೊನೆಯಲ್ಲಿ, ಆವಾಗ ಮೊಟ್ಟೆಯಿಂದ ಮತ್ತೊಂದು ಸ್ಟೇಜಿಗೆ ಹೋಗ್ತದೆ, ಅದೇ ಲಾರ್ವಾ ಅಂತ ಹೇಳ್ತೀವಿ. ಆ ಲಾರ್ವಾಗಳು ಅಕ್ಟೋಬರಿಂದ ಡಿಸೆಂಬರ್ ತನಕ ತುಂಬ ಪ್ರಮಾಣದಲ್ಲಿ ಓಡಾಡ್ತಿರ್ತವೆ. ಅದರ ನಂತರ ಇನ್ನೊಂದು ಸ್ಟೇಜಿಗೆ ಹೋಗ್ತದೆ, ಯಾವಾಗದು ಜನವರಿಯಿಂದ ಮೇ ತಿಂಗಳಲ್ಲಿ. ಅದು ಏನಂತಂದರೆ ಅದನ್ನು ನಿಂಪು ಸ್ಟೇಜ್ ಅಂತ ಹೇಳ್ತೀವಿ. ಈ ನಿಂಪು ಸ್ಟೇಜ್ಗಳ ಒಂದು ವಿಶೇಷವಾದ ಲಕ್ಷಣವಿದೆ, ಎಂಥ್ರೋಪೋಫಿಲಿಕ್ ನೇಚರ್ ಅಂತ ಹೇಳ್ತೀವಿ. ಅಂದರೆ ಇವುಗಳಿಗೆ ಮನುಷ್ಯ ರಕ್ತವೇ ಹೆಚ್ಚು ಇಷ್ಟವಾಗಿರ್ತದೆ. ಆ ಟೈಮ್ನಲ್ಲಿ ಯಾರಾದರೂ ಮನುಷ್ಯರು ಕಾಡಿಗೆ ಕಟ್ಟಿಗೆ ತರಲಿಕ್ಕೆ ಅಥವಾ ಬೇರೆ ಏನಾದರೂ ಕೆಲಸಕ್ಕೆ ಹೋದಾಗ ಈ ನಿಂಪುಗಳು ಹೆಚ್ಚಿಗೆ ಮನುಷ್ಯರನ್ನು ಕಚ್ಚುವಂಥ ಸಾಧ್ಯತೆ ಇರ್ತದೆ. ಜೊತೆಗೆ ಈ ನಿಂಪುಗಳು ಮಂಗನಿಗೂ ಕಚ್ಚಬಹುದು. ಆವಾಗ ಮಂಗಗಳು ಸತ್ತಂಥ ಸಂದರ್ಭದಲ್ಲಿ ನಾವೇನಾದರೂ ಆ ಭಾಗದಲ್ಲಿ ಓಡಾಡಿದ್ರೆ ಆ ನಿಂಪುಗಳು ಆ ಮಂಗನನ್ನು ಬಿಟ್ಟು ಮನುಷ್ಯನಿಗೂ ಕಚ್ಚುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಈ ಒಂದು ಕಾಯಿಲೆ ಒಬ್ಬ ಮನುಷ್ಯರಿಗೆ ಬರ್ತದೆ. ಇದಕ್ಕೆ ನಿಖರವಾದ ಚಿಕಿತ್ಸಾ ಕ್ರಮ ಲಭ್ಯವಿಲ್ಲದಿದ್ದರೂ ಸರಿಯಾದ ಸಮಯಕ್ಕೆ ಆಸ್ಪತ್ರೆಯ ವೈದ್ಯರಿಂದ ಚಿಕಿತ್ಸೆ ಕೊಡಿಸುವುದು ಅತಿ ಮುಖ್ಯವಾಗಿದೆ. ನಿರ್ಜಲೀಕರಣವಾಗದಂತೆ ನೋಡಿಕೊಳ್ಳುವುದು ಹಾಗೂ ರಕ್ತಸ್ರಾವ ಆಗದಂತೆ ಚಿಕಿತ್ಸೆ ನೀಡುವುದು ಈ ಹಂತದಲ್ಲಿ ಬಹಳ ಮುಖ್ಯವಾಗಿದೆ. ಮಂಗನ ಕಾಯಿಲೆಯಿಂದ ರಕ್ಷಣೆ ನೀಡುವ ಲಸಿಕೆ ಲಭ್ಯವಿದೆ. ರೋಗ ಆರಂಭವಾದ ಅನಂತರ ಈ ಲಸಿಕೆ ಬಳಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ರೋಗ ಆರಂಭಗೊಳ್ಳುವ 3 ತಿಂಗಳ ಮುಂಚೆ ತಿಂಗಳಿಗೆ 1 ಇಂಜೆಕ್ಷನ್ ನಂತೆ 2 ಇಂಜೆಕ್ಷನ್ ತೆಗೆದುಕೊಂಡಲ್ಲಿ ಮಾತ್ರ ಲಸಿಕೆಯಿಂದ ರಕ್ಷಣೆ ದೊರೆಯುತ್ತದೆ. ನಮ್ಮ ಸುತ್ತಲಿನ ಪ್ರದೇಶಗಳಲ್ಲಿ ಮಂಗಗಳು ಸತ್ತಿರುವುದು ಕಂಡು ಬಂದಲ್ಲಿ ತಕ್ಷಣ ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡಬೇಕು ಹಾಗೂ ಕಾಡಿಗೆ ಹೋಗುವ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಕೊಡುವ ತೈಲ ಹಚ್ಚಿಕೊಂಡು ಉಣುಗು ಹತ್ತದಂತೆ ನೋಡಿಕೊಳ್ಳಬೇಕು. ರೋಗದ ಲಕ್ಷಣಗಳು ಕಂಡು ಬಂದ ತಕ್ಷಣ ಆರೋಗ್ಯ ಕೇಂದ್ರಕ್ಕೆ ತೆರಳಿ ಚಿಕಿತ್ಸೆ ಪಡೆಯುವಂತಹ ಮುನ್ನೆಚ್ಚರಿಕೆಯನ್ನ ಸಾರ್ವಜನಿಕರು ವಹಿಸಬೇಕಿದೆ. ವಿಸ್ಮಯ ನ್ಯೂಸ್, ಕುಮಟಾ ಮತ್ತು ಹೊನ್ನಾವರ.